नमस्ते फ्रेंड्स, वेलकम टू मै चानल। इवत्तु नोड्रि मेंते सोप्पिन सारु, नम्म कडे इदन्न मेंते कर्बेळे अंतारु। अदक्के नोड्रि ओंदु कप् अष्टन्न तोगरि बेळे तगोंडिवि, अदन्न एरडु सल नीरिनल्लि तोळ्कोंडु अदक्के एष्टु बेकष्टु नीरु हाकोळ्ळकत्तीनि। ಆಮೇಲೆ ಇಲ್ಲಿ ನೋಡ್ರಿ, ಒಂದು ಕಟ್ಟಷ್ಟು ಮೆಂತ್ಯೆ ಸೊಪ್ಪು ಬಿಡಿಸ್ಕೊಂಡು ಎಲ್ಲ ಕ್ಲೀನಾಗಿ ಒಂದು ಎರಡು ಮೂರು ಸತಿ ತೊಳ್ಕೊಂಡು ಇಟ್ಕೊಂಡಿದ್ದೆ, ಅದನ್ನ ಹಾಕತ್ತೀನಿ ನಾನು। ಅದನ್ನ ಅದು ಬ್ಯಾಳಿ ಜೊತೆ ಆ್ಯಡ್ ಮಾಡ್ತೀನಿ। ಅದು ಮುನುಗು ಎಷ್ಟು ಮುಳುಗಬೇಕು ನೋಡ್ರಿ, ಅಷ್ಟು ನೀರು ಹಾಕೋಬೇಕು। ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ, ಒಂದು ಚಮಚಷ್ಟು ಎಣ್ಣೆ। ಆಮೇಲೆ ಒಂದು ಅರ್ಧ ಚಮಚಷ್ಟು ಅರಶಿನ ಪುಡಿ ಹಾಕೋತೀನಿ ಫ್ರೆಂಡ್ಸ್ ಅದಕ್ಕೆ। ಆಮೇಲೆ ಇದು ಪೂರ್ತಿ ಎಲ್ಲ ಗಂಧದಂಗೆ ಬೇಯಬೇಕು ರೀ। ಅದು ಮೆಂತ್ಯೆ ಸೊಪ್ಪು ಮತ್ತು ಬ್ಯಾಳಿ ಎಲ್ಲ ಪೂರ್ತಿ ಮೆತ್ತಗಾಗೋಂಗೆ ಬೇಯಿಸ್ಕೋಬೇಕು। ಅದು ಒಂದೊಂದು ಕಡೆ ನೀರು ಗಡಿಸಿರ್ತೈತಿ, ಸ್ವೀಟ್ ಇರ್ತೈತಿ, ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಷ್ಟು ಸಿಟ್ಟಿ ಮಾಡಿಕೊಂಡು ಹಿಂಗೆ ಈ ಥರ ಬೇಯಬೇಕು ನೋಡಿರಿ। ಅದು ಹಿಂಗೆ ಬೇಯಿಸ್ಕೋರಿ। ಇದನ್ನು ನಮ್ಮ ಕಡೆ ಕಾರ್ಬೇಳೆ ಅಂತೀವಿ ರೀ ನಾವು, ಮೆಂತ್ಯೆ ಕಾರ್ಬೇಳೆ। ಇದಕ್ಕೆ ಅರ್ಜನ ಸಾಸಿವೆ ಹಾಕೋಂಗಿಲ್ಲ ನಾವು, ಬರೀ ಬೆಳ್ಳುಳ್ಳಿ ಜೀರಿಗೆ ಕರಿಬೇವು, ಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಪುಡಿ ಹಾಕೋದ್ರಿ ಫ್ರೆಂಡ್ಸ್। ಭಾಳ ಅಂದರೆ ಭಾಳ ಮಸ್ತಾಕೈದು, ರೊಟ್ಟಿ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ನಡೀತೈತೆ ರೀ ನೋಡಿರಿ ಫ್ರೆಂಡ್ಸ್। ಇಷ್ಟಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ಚಾನಲ್ ನೋಡಿರಿ। ಭಾಳ ಅಂದರೆ ಭಾಳ ಮಸ್ತ್ ಆಗ್ತೈತಿ ನೋಡಿರಿ। ಇಲ್ಲಿ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಹಾಕೊಂಡೇನಿ, ನಾ ಒಂದೂವರೆ ಚಮಚ ಅಷ್ಟು ಜೀರಿಗೆ ಹಾಕೊಂಡೇನಿ ಫ್ರೆಂಡ್ಸ್। ಜೀರಿಗೆ ಚಟಪಟ ಅನ್ನಬೇಕು, ಚಲೋ ತಂಗೆ ಎಣ್ಣೆ ಕಾಸ್ಕೊರಿ, ಆಮೇಲೆ ಸ್ಲೋ ಮಾಡಿಬಿಡ್ರಿ। ಆಮೇಲೆ ಇಲ್ಲೇ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿ ನಾನು ಸಿಪ್ಪಿ ಸುಲಿದ ಸಣ್ಣಂಗೆ ಜಜ್ಕೊಂಡು ಇಟ್ಕೊಂಡೇನಿ। ಆಮೇಲೆ ಅದಕ್ಕೆ ಕರಿಬೇವನ್ನು ಆ್ಯಡ್ ಮಾಡ್ಕೋತೀನಿ ನೋಡಿರಿ ಇದೇ ಟೈಮ್ನಾಗನ। ಇದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋರಿ। ಆಮೇಲೆ ಇದಕ್ಕೆ ಹಸಿ ಖಾರ ಪೇಸ್ಟ್ ಹಾಕೋದ್ರಿ, ನಾವು ಹಸಿ ಖಾರ ಹಾಕಿ ಮಾಡ್ತೀವಿ ಇದಕ್ಕೆ। ಹಸಿ ಖಾರ ಮಾಡೋ ಮುಂದೆ ಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಹಾಕಿ ಪೇಸ್ಟ್ ಮಾಡಿದ್ದೈತ್ರಿ ಇದು। ಅದನ್ನ ಹಾಕೋತೀನಿ ನಮ್ಮ ಟೇಸ್ಟಿಗೆ, ನಾವು ಒಂದು ಚಮಚ ಎಷ್ಟು ಹಾಕೋತೀನಿ, ನಿಮ್ಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ನೀವು ಹಾಕೋರಿ। ಅದನ್ನು ಹಸಿ ಖಾರ ಸ್ವಲ್ಪ ಎಲ್ಲ ಅದು ಹಸಿ ವಸ ಹೋಗೋ ತನಕ ಹುರ್ಕೊಂಡು, ಆಮೇಲೆ ಅದು ಬ್ಯಾಳಿ ಮಸ್ಕೊಂಡು ಇಟ್ಕೊಂಡಿದ್ದು ಅದನ್ನ ಸ್ವಲ್ಪ ಕಡಗೋಲಿನಿಂದ ಕಡ್ಕೊಂಡೇನ್ರಿ ನಾನು, ಅದು ಸ್ವಲ್ಪ ಸ್ಕಿಪ್ ಆಗಿತ್ತು ವಿಡಿಯೋ ವಿಡಿಯೋ ಫ್ರೆಂಡ್ಸ್। ಅದನ್ನ ಅದಕ್ಕೆ ಆ್ಯಡ್ ಮಾಡ್ಕೋತೀನಿ, ಅದ್ರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೋರಿ ಈ ಥರ ಚಲೋ ತಂಗೆ ಒಂದು 5 ನಿಮಿಷ ಕುದಿಸ್ಕೋಬೇಕಾಗ್ತೈತೆ ರೀ ಫ್ರೆಂಡ್ಸ್, ಅಂದರೆ ಒಗ್ಗರ್ಣೆ ಅದೆಲ್ಲ ಬೆಳ್ಳುಳ್ಳಿದೆಲ್ಲ ಘಮ ಬಿಡಲಿ ಅಂತ। ಆಮೇಲೆ ಇದು ಒಣ ಕೊಬ್ಬರಿ ತುರಿ, ನಾ ಹೇಳಿದ್ನಲ್ಲ ರೀ, ನಾ ಕಾಯಿ ಒಡೆದಾಗ ಅದನ್ನು ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಂತ। ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೀನಿ, ನಾವು ಖಾರದಾಗೂ ಉಪ್ಪು ಹಾಕೊಂಡಿರ್ತೀವಿ, ನೋಡ್ಕೊಂಡು ಹಾಕೋರಿ ಫ್ರೆಂಡ್ಸ್. ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ ನಮ್ಮ ಮೇಲೆ, ಕೊತ್ತಂಬರಿ ಹಾಕೊಂಡ್ರೆ ನಡೀತೈತಿ, ಇಲ್ಲಂದ್ರೂ ನಡೀತೈತಿ, ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತೈತಿ ಫ್ರೆಂಡ್ಸ್. ಒಂದ್ಸತಿ ಮಾಡಿ ನೋಡಿರಿ ಫ್ರೆಂಡ್ಸ್, ಹಿಂಗು ಒಂದು ಥರ ತಿಂದು ಬೇಜಾರಾದಾಗ ಈ ಥರನೂ ತಿನ್ಬೋದು. ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ರೀ ಇದು, ಜೋಳದ ರೊಟ್ಟಿಗೆ ಅನ್ನಕ್ಕೂ ಬಿಸಿ ಅನ್ನ ತುಪ್ಪ ಮತ್ತು ಸ್ವಲ್ಪ ಇದು ಹಾಕ್ಕೊಂಡು ತಿಂದರೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ ಫ್ರೆಂಡ್ಸ್. ನೋಡಿರಿ ಕಲರನ್ನು ಎಷ್ಟು ಚಂದ ಬಂದೈತಿ, ಭಾಳ ಚಂದ, ಭಾಳ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.